ಸ್ನೇಹಿತರೆ ನಮಸ್ಕಾರ, ತಮ್ಮೆಲ್ಲರಿಗೂ ಕೂಡ ಸುಸ್ವಾಗತ. ನನ್ನ ಹೆಸರು ರಮೇಶ್ ಅಂತ. ಸೊ ಇಲ್ಲಿ ಮುಖ್ಯವಾಗಿ ನಾವು ಟಿ ಇಟಿಗೆ ಸಂಬಂಧಿಸಿದಂತೆ ಸಾಮಾನ್ಯ ಕನ್ನಡದ ಬೋಧನಾ ಪದ್ಧತಿ ಏನಿದೆ ಆ ಬೋಧನಾ ಪದ್ಧತಿಯನ್ನು ಇಲ್ಲಿ ನೋಡೋಣ, ಭಾಗ ಒಂದು ಆಗಿರ್ತದೆ. ಸೊ ಬನ್ನಿ, ಇವತ್ತಿನ ಈ ಒಂದು ತರಗತಿ ಶುರು ಮಾಡೋಣ ಸ್ನೇಹಿತರೆ. ಈಗಾಗಲೇ ಸಮಾಜ ವಿಜ್ಞಾನ ಬೋಧನಾ ಪದ್ಧತಿಗೆ ಸಂಬಂಧಿಸಿದಂತೆ ಈ ಒಂದು ಚಾನಲಲ್ಲಿ ನೀವು ವಿಡಿಯೋಗಳನ್ನು ಕಾಣ್ತಾ ಇದ್ದೀರಿ. ಸೊ ಇದು ಬೋಧನಾ ಪದ್ಧತಿ ಕನ್ನಡ ಆಗಿರ್ತದೆ. ನೀವು ಕೂಡ ನನ್ನ ತರಗತಿಗಳನ್ನು ಅನ್ಅಕಾಡೆಮಿಲಿ ಕೂಡ ನೋಡ್ಬೋದು. ಅನ್ಅಕಾಡೆಮಿಲಿ ಟಿ ಇಟಿ ಬ್ಯಾಚ್ ಕೋರ್ಸ್ ಕೂಡ ಆರಂಭವಾಗದ ಕರ್ನಾಟಕ ಟೀಚಿಂಗ್ ಎಕ್ಸಾಮ್ ಎಂತಕ್ಕಂತಹ ಕ್ಯಾಟಗರಿಯಲ್ಲಿ ನೋಡ್ಬೋದಾಗಿರ್ತದೆ ಸ್ನೇಹಿತರೆ. 3 ತಿಂಗಳಿಗೆ ಸೊ ಅಲ್ಲಿ 1700 ಸಮಥಿಂಗ್ ಏನಪ್ಪಂದ್ರೆ ನಿಮ್ಗೆ ಲಭ್ಯವಾಗುತ್ತೆ. ಸಂಪೂರ್ಣ ಎಲ್ಲ ತರಗತಿಗಳನ್ನು ಎಲ್ಲ ವಿಷಯಗಳನ್ನು ಸಿಲೆಬಸ್ ವೈಸ್ ಆಗಿ ನೀವು ಗಮನಿಸಬಹುದು. ಅಲ್ಲಿ ಜಾಯ್ನ್ ಆಗುವವರು ಇದ್ರಿ ಅಂತಂದ್ರೆ Ramesh12 ಎನ್ನುವಂತಹ ರೆಫರ್ ಕೋಡನ್ನು ಯೂಸ್ ಮಾಡಿಕೊಂಡು ಜಾಯ್ನ್ ಆಗ್ರಿ. 10% ಡಿಸ್ಕೌಂಟ್ ಕೂಡ ಲಭ್ಯ. ಇನ್ನು ಜೊತೆಗೆ ಏನಂದ್ರೆ 7019820870 ನಿಮ್ಮ ಡೌಟ್ಸ್ಗಳಿದ್ರೆ ಇದಕ್ಕೆ ಮೆಸೇಜ್ ಕೂಡ ಮಾಡಬಹುದು. ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ನೋಡಿ, ತರಗತಿಯಲ್ಲಿ ಕಲಿಕೆಯಲ್ಲಿ ಹಿಂದುಳಿದಿರುವಂತಹ ಮಕ್ಕಳಿಗೆ ನೀಡಬೇಕಾಗಿರುವಂತಹ ನೆರವು ಏನು? ನಿರಂತರ ಮನೆಗೆಲಸ ಅಭ್ಯಾಸ, ನೈದಾನಿಕ ಪರೀಕ್ಷಾ ನಿರ್ವಹಣೆ, ಪರಿಹಾರ ಬೋಧನೆ ಮತ್ತು ಸೇದುಬಂಧ ಬೋಧನೆ ಅಂತ ಇದೆ. ನೋಡಿ, ತರಗತಿಯಲ್ಲಿ ಯಾವ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದಿರ್ತಾರಲ್ಲ ಅಂತಹ ಮಕ್ಕಳಿಗೆ ನಾವು ಏನು ನೆರವನ್ನು ಕೊಡಬಹುದು ಅಂತ ಕೇಳ್ತಾ ಇದ್ದಾರೆ. ಸೊ ನಿರಂತರವಾಗಿ ಮನೆಗೆಲಸದ ಅಭ್ಯಾಸ ನೀವು ಕೊಡೋದ್ರಿಂದ ಏನಾಗಿಲ್ಲ, ಅವರನ್ನು ನಾವು ಒಂದು ಮುಖ್ಯವಾಹಿನಿಗೆ ತರೋದಕ್ಕೆ ಸಾಧ್ಯ ಆಗೋದಿಲ್ಲ. ನೈದಾನಿಕ ಪರೀಕ್ಷಾ ನಿರ್ವಹಣೆ ಅಂತಕ್ಕಂಥದ್ದು ಅಲ್ಲ. ಸೊ ಮುಖ್ಯವಾಗಿ ಏನು ಮಾಡಬೇಕು ಅಂತಂದರೆ ಪರಿಹಾರ ಬೋಧನೆಯನ್ನು ಕೈಗೊಳ್ಳಬೇಕು. ಓಕೆ, ನಾವು ಒಂದು ಪರೀಕ್ಷೆಯನ್ನು ತೆಗೆದುಕೊಳ್ತೀವಿ, ಆ ಪರೀಕ್ಷೆಯನ್ನು ತೆಗೆದುಕೊಂಡಾಗ ಮಕ್ಕಳು ನಿರಂತರವಾಗಿ ಹಿಂದುಳಿತಾನೆ ಇದ್ದಾರೆ ಅಂತಕ್ಕಂಥದ್ದು ನೋಡಿದಾಗ ಅವರು ಯಾವ ಹಂತದಲ್ಲಿ ಹಿಂದುಳಿತಿದ್ದಾರೆ, ಅವರಲ್ಲಿ ಇರುವಂತಹ ಸಮಸ್ಯೆ ಏನು ಅಂತಕ್ಕಂಥದ್ದನ್ನು ಭಾಷಾ ಶಿಕ್ಷಕರಾದಂಥವ್ರು ಗುರುತಿಸಿ ಏನು ಮಾಡಬಹುದು ಅಂತಂದ್ರೆ ಅವರಿಗೆ ಸರಿಯಾದ ಪರಿಹಾರ ಬೋಧನೆಯನ್ನು ಕೈಗೊಂಡು ಸೊ ಅವರನ್ನು ಕೂಡ ಏನಪ್ಪ ಅಂದ್ರೆ ಮುಖ್ಯ ವಾಹಿನಿಗೆ ತರಬಹುದಾಗಿರ್ತದೆ. ಸಿ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡ್ರಿ, ಪಠ್ಯದ ಬಗ್ಗೆ ಸ್ಥೂಲವಾದ ಗ್ರಹಿಕೆಯನ್ನು ಪರೀಕ್ಷಿಸಲು ಕೇಳಬಹುದಾದ ಪ್ರಶ್ನೆಗಳು ಯಾವುದು? ಹೌದಾ, ಪಠ್ಯದ ಅಥವಾ ಪಠ್ಯ ವಿಷಯದ ಕುರಿತಾಗಿ ಸ್ಥೂಲವಾದ ಗ್ರಹಿಕೆಯನ್ನು ಪರೀಕ್ಷಿಸಲು ನೀವೇನು ಪ್ರಶ್ನೆಗಳನ್ನು ಕೇಳ್ತೀರ? ಸ್ಮರಣೀಯ ಪ್ರಶ್ನೆಗಳು, ಪುನರಾವರ್ತನೆಯ ಪ್ರಶ್ನೆಗಳು, ಉತ್ತೇಜನಾ ಪ್ರಶ್ನೆಗಳು ಮತ್ತು ಬೆಳವಣಿಗೆಯ ಪ್ರಶ್ನೆಗಳು ಅಂತಿದೆ. ಈಗಾಗಲೇ ನೀವು ಯಾವುದೇ ಒಂದು ವಿಚಾರದ ಕುರಿತಾಗಿ ಮಕ್ಕಳಿಗೆ ಬೋಧನೆ ಮಾಡಿದಿರಿ. ಓಕೆ, ಸೊ ಬೋಧನೆ ಮಾಡಿದ ಆದಮೇಲೆ ಆ ಮಕ್ಕಳು ಎಷ್ಟರ ಮಟ್ಟಿಗೆ ಗ್ರಹಿಸ್ಕೊಂಡಿದಾರ, ಎಷ್ಟರ ಮಟ್ಟಿಗೆ ಆಲಿಸಿದಾರ, ಎಷ್ಟರ ಮಟ್ಟಿಗೆ ತಿಳ್ಕೊಂಡಿದಾರ ಅಂತಕ್ಕಂಥದ್ದನ್ನು ನಾವು ಪರೀಕ್ಷಿಸಬೇಕು ಅಂತಂದ್ರೆ ಏನು ಮಾಡ್ತೀರಿ ಅಂತಂದ್ರೆ ಪುನರಾವರ್ತನೆಯ ಪ್ರಶ್ನೆಗಳನ್ನು ಕೇಳಬೇಕಾಗ್ತದೆ ಅಲ್ವಾ. ಸೊ ಅಂದಾಗ ಏನಾಗುತ್ತೆ, ಆ ಮಕ್ಕಳು ಆ ಒಂದು ವಿಚಾರದ ಕುರಿತಾಗಿ ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನಮಗೆ ಕಂಡು ಬರುವಂಥದ್ದು. ಹೀಗಾಗಿ ಸ್ಥೂಲವಾದ ಗ್ರಹಿಕೆಯನ್ನು ಪರೀಕ್ಷಿಸಲು ನೀವು ಕೇಳುವಂತಹ ಪ್ರಶ್ನೆಗಳು ಸ್ನೇಹಿತರೆ ಯಾವುದಾಗಿರ್ತದೆ, ಪುನರಾವರ್ತನೆ ಪ್ರಶ್ನೆಗಳಾಗಿರ್ತದೆ. ಸ್ಮರಣೆಯ, ಉತ್ತೇಜನ, ಬೆಳವಣಿಗೆಯ ಪ್ರಶ್ನೆಗಳಂತಕ್ಕಂಥದ್ದು ತಪ್ಪಾಗಿರ್ತದೆ. ನೆಕ್ಸ್ಟ್ ನೋಡಿ, ಭಾಷಾ ಕೌಶಲ್ಯಗಳನ್ನು ಸ್ವಯಂ ಅಭ್ಯಾಸಗಳೊಂದಿಗೆ ಕಲಿಯಲು ನೆರವಾಗುವಂತಹ ಸಾಧನ ಯಾವುದು? ಭಾಷಾ ಕೌಶಲ್ಯಗಳೇನಿದಾವೆ ಅವುಗಳನ್ನು ಮಕ್ಕಳು ತಾವೇ ಸ್ವಯಂ ಅಭ್ಯಾಸಗಳೊಂದಿಗೆ ಕಲಿಬೇಕು. ಅದಕ್ಕೆ ಸಹಾಯಕವಾಗುವ ಅಂಶಗಳು ಭಾಷಾ ಪಠ್ಯಪುಸ್ತಕ, ಭಾಷಾ ಸಂಪನ್ಮೂಲ ಪುಸ್ತಕ, ಭಾಷಾ ತರಗತಿ ಮತ್ತು ಭಾಷಾ ಪ್ರಯೋಗಾಲಯ ಅಂತ ಇದೆ. ಸೊ ಇದರಲ್ಲಿ ಏನಾಗುತ್ತೆ, ಮಗು ಸ್ವಯಂ ಅಭ್ಯಾಸದೊಂದಿಗೆ ಕಲಿಬೇಕು ಅಂತಂದ್ರೆ ಅವನಿಗೆ ನೆರವಾಗುವಂತಹ ಸಾಧನ ಯಾವುದು ಸ್ನೇಹಿತರೆ? ಭಾಷಾ ಪ್ರಯೋಗಾಲಯ ಅಂತಕ್ಕಂಥದ್ದಾಗತ್ತೆ. ಸೊ ಭಾಷಾ ಪ್ರಯೋಗಾಲಯ ಮುಖ್ಯವಾಗಿ ಮಗುವಿಗೆ ತನ್ನಲ್ಲಿರುವಂತಹ ಕೌಶಲ್ಯಗಳನ್ನು ಉಪಯೋಗಿಸ್ಕೊಂಡು ತಾನೇ ಸ್ವಯಂ ಅಭ್ಯಾಸಗಳನ್ನು ರೂಢಿಸಿಕೊಳ್ಳಲು ನೆರವಾಗುವಂತಹ ಪುಸ್ತಕಗಳಾಗಿರಬಹುದು, ಕೆಲವು ಅಂಶಗಳಾಗಿರಬಹುದು, ಎಲ್ಲವೂ ಕೂಡ ಲಭ್ಯವಾಗ್ತವ. ಹಾಗಾಗಿ ಅದು ಡಿ ಸರಿಯಾದ ಉತ್ತರ ಆಗಿರ್ತದೆ. ಪ್ರಶ್ನೆಗಳೇನಿದಾವ, ಆ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಯಾವುದು ಸರಿ ಉತ್ತರ ಆಗಬಹುದು ಅನ್ನೋದನ್ನ ವಿಚಾರ ಮಾಡ್ತಾ ನೀವೇನಪ್ಪ ಅಂದ್ರೆ ಅವುಗಳನ್ನ ಉತ್ತರಗಳನ್ನ ಕಂಡಿಡ್ತಾ ಬಂದ್ರಿ. ಯಾಕಂದ್ರೆ ಭಾಷಾ ಪಠ್ಯ ಪುಸ್ತಕ ಅಂತಕ್ಕಂಥದ್ದು ಏನಾಗಿಲ್ಲ, ಸೊ ಅದು ಸ್ವಯಂ ಅಭ್ಯಾಸಕ್ಕೆ ರೂಢಿ ಆಗುವಂಥದ್ದು ಸಹಾಯಕವಾಗುವಂಥದ್ದಲ್ಲ. ಇನ್ನು ಭಾಷಾ ಸಂಪನ್ಮೂಲ ಪುಸ್ತಕ, ಭಾಷಾ ಸಂಪನ್ಮೂಲ ಪುಸ್ತಕನೂ ಕೂಡ ಆಗೋದಿಲ್ಲ. ಭಾಷಾ ತರಗತಿಯಲ್ಲಿ ಏನಪ್ಪ ಅಂದ್ರೆ ಶಿಕ್ಷಕರು ಕೂಡ ಏನಪ್ಪ ಅಂದ್ರೆ ಪಾಠವನ್ನು ಬೋಧನೆ ಮಾಡ್ತಿರ್ತಾರೆ. ಇಲ್ಲಿ ಸ್ವಯಂ ಅಭ್ಯಾಸ ಅಂತ ಇದೆ, ಅದಕ್ಕೆ ನೆರವಾಗುವಂಥ ಸಾಧನ ಅಂತ ಇದೆ. ಹಾಗಾಗಿ ಭಾಷಾ ಪ್ರಯೋಗಾಲಯ ಅಂತಕ್ಕಂಥದ್ದು ಸರಿಯಾದ ಸಾಧನ ಆಗಿರ್ತದೆ ಅನ್ನೋದನ್ನು ನೀವಿಲ್ಲಿ ಗಮನಿಸ್ಬೋದು. ನೆಕ್ಸ್ಟ್ ನೋಡ್ರಿ, ಭಾಷೆ ಹಾಗೂ ವಿಷಯ ತಿಳುವಳಿಕೆಯನ್ನು ವೃದ್ಧಿಸಲು ಪಠ್ಯ ಪುಸ್ತಕಕ್ಕೆ ಪೂರಕ ಪರಿಕರ ಯಾವುದು? ಓಕೆ, ಭಾಷೆ ಮತ್ತು ವಿಷಯ ತಿಳುವಳಿಕೆಯನ್ನು ವೃದ್ಧಿಸಬೇಕಾದ್ರೆ ಪಠ್ಯ ಪುಸ್ತಕಕ್ಕೆ ಪೂರಕ ಪರಿಕರವಾಗಿ ಇದನ್ನು ಯಾವುದನ್ನು ಬಳಸ್ತೀರ? ಆಯ್ಕೆಗಳನ್ನು ಗಮನಿಸ್ರಿ. ಸಂಪನ್ಮೂಲ ಪುಸ್ತಕ, ಅಭ್ಯಾಸ ಪುಸ್ತಕ, ವ್ಯಾಕರಣ ಪುಸ್ತಕ, ಪ್ರಶ್ನೆ ಕೋಟಿ ಅಂತಿದೆ. ಈಗ ಶಿಕ್ಷಕರಾಗಿ ನೀವು ಏನಪ್ಪ ಅಂದ್ರೆ ಮಕ್ಕಳಿಗೆ ಭಾಷಾ ವಿಷಯವನ್ನು ಬೋಧನೆ ಮಾಡ್ತಾ ಇದ್ರಿ,
ಅದ್ರ ಜೊತೆಗೆ ಏನಂತಂದ್ರೆ ಆ ವಿಷಯದ ತಿಳುವಳಿಕೆಯನ್ನು ನೀವು ಇನ್ನೂ ಹೆಚ್ಚಿನದಾಗಿ ಮಾಡಬೇಕು ಅನ್ನುವಂಥದ್ದು ಇತ್ತು ಅಂತಂದ್ರೆ ಪಠ್ಯ ವಿಷಯ ಅಥವಾ ಪಠ್ಯ ಪುಸ್ತಕ ಏನು ಇರುತ್ತೆ ಅದ್ರ ಜೊತೆ ಜೊತೆಗೆ ನೀವು ಏನು ಬಳಸ್ಬೇಕು ಅಂತಂದ್ರೆ ಸಂಪನ್ಮೂಲ ಪುಸ್ತಕವನ್ನ ಬಳಸ್ತೀರಿ ಅದಲ್ವಾ. ಫಾರ್ ಎಕ್ಸಾಂಪಲ್ ಏನಂದ್ರೆ ಯಾವುದೇ ಒಂದು ಪಠ್ಯ ಭಾಗದಲ್ಲಿರುವಂತಹ ಒಂದು ವಿಚಾರಗಳು ಪದಗಳ ಅರ್ಥ ಅಂತ ತೆಗೆದುಕೊಳ್ಳ್ರಿ, ಹೌದಾ, ಅಥವಾ ತದ್ಭವ ರೂಪಗಳಂತ ತಿಳ್ಕೊಳ್ರಿ, ತತ್ಸಮ ತದ್ಭವಗಳು, ಇವುಗಳಿಗೆ ಸಂಬಂಧಿಸಿದ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀವು ಪಡಿಬೇಕು ಅಂತಂದ್ರೆ ಅದಕ್ಕೆ ಸಂಪನ್ಮೂಲ ಪುಸ್ತಕಗಳು ಏನಪ್ಪಾ ಅಂದ್ರೆ ನಿಮಗೆ ಪರಿಕರಗಳಾಗಿರ್ತವೆ. ಹಾಗಾಗಿ ಸ್ನೇಹಿತರ ಅದು ಆಪ್ಷನ್ ಎ ಆಗುತ್ತೆ. ಅಭ್ಯಾಸ ಪುಸ್ತಕ ಅಂತ ಬಂದ್ರೆ ಏನಾಗುತ್ತೆ, ಅಲ್ಲಿ ಆ ಪಠ್ಯ ವಿಷಯಕ್ಕೆ ಸಂಬಂಧಿಸಿದಂತ ಪ್ರಶ್ನೋತ್ತರಗಳು ಅಭ್ಯಾಸದ ಸರಣಿಗಳನ್ನ ಕಾಣ್ತೀರಿ, ಇದು ಆಗಲ್ಲ. ವ್ಯಾಕರಣ ಪುಸ್ತಕ ಅಂತ ಬಂದಾಗ ಕೇವಲ ವ್ಯಾಕರಣಕ್ಕೆ ಸಂಬಂಧಿಸಿದ ಅಂಶಗಳನ್ನು ನೀವು ಇಲ್ಲಿ ನೋಡುವುದರಿಂದ ಇದು ಕೂಡ ಅಲ್ಲ, ಪ್ರಶ್ನಾ ಕೋಟಿ ಆಗುವುದಿಲ್ಲ. ಹಾಗಾಗಿ ಪಠ್ಯ ಪುಸ್ತಕಕ್ಕೆ ಪೂರಕ ಪರಿಕರ ಭಾಷಾ ಸಂಪನ್ಮೂಲ, ಏನಕ್ಕೆ, ಭಾಷೆ ಹಾಗೂ ವಿಷಯ ತಿಳುವಳಿಕೆಯನ್ನ ಹೆಚ್ಚಿಸಲಿಕ್ಕೆ. ಓಕೆ, ನೆಕ್ಸ್ಟ್ ನೋಡೋಣ. ಕಲಿಕಾ ಪ್ರಕ್ರಿಯೆಯೊಂದಿಗೆ ವ್ಯಾಕರಣವನ್ನು ಸಮನ್ವಯಗೊಳಿಸಿ ಕಲಿಸುವುದು ಡ್ಯಾಶ್ ಅಂತ ಐತಿ. ಕಲಿಕಾ ಪ್ರಕ್ರಿಯೆಯೊಂದಿಗೆ ವ್ಯಾಕರಣವನ್ನು ಸಮನ್ವಯಗೊಳಿಸಿ ಕಲಿಸುವುದು ಈ ಕೆಳಗಿನವುಗಳಲ್ಲಿ ಯಾವುದಾಗಿರ್ತದೆ? ಒಂದು, ಸಾಂಪ್ರದಾಯಿಕ ವ್ಯಾಕರಣ. ಎರಡನೇದಾಗಿ, ಕ್ರಿಯಾತ್ಮಕ ವ್ಯಾಕರಣ. ಮೂರನೇದು, ನಿಗಮನ ಪದ್ಧತಿ. ನಾಲ್ಕನೇದಾಗಿ, ಅನುಗಮನ ಪದ್ಧತಿ ಅಂತಿದೆ. ನೋಡಿ, ಕಲಿಕಾ ಪ್ರಕ್ರಿಯೆಯೊಳಗೆ ಏನಪ್ಪಾ ಅಂತಂದ್ರೆ ವ್ಯಾಕರಣವನ್ನ ಸಮನ್ವಯಗೊಳಿಸಿ ಕಲಿಸುವುದು ಅಂತಂದ್ರೆ ಮುಖ್ಯವಾಗಿ ಇಲ್ಲಿ ವ್ಯಾಕರಣ. ಸೊ ವ್ಯಾಕರಣದ ಬಂದಾಗ ಏನಾಗುತ್ತೆ, ಕ್ರಿಯಾತ್ಮಕ ವ್ಯಾಕರಣ ಅಂತಕ್ಕಂಥದ್ದು ಸರಿ ಉತ್ತರ ಆಗುತ್ತಲ್ಲ. ಸಾಂಪ್ರದಾಯಿಕ ವ್ಯಾಕರಣ ಅಂತ ಬಂದ್ರೆ ಈ ಹಿಂದೆ ಏನು ವ್ಯಾಕರಣವನ್ನ ಶಿಕ್ಷಕರು ಬೋಧಿಸ್ತಾ ಬರ್ತಾರೆ, ಆ ರೀತಿ ಬೋಧಿಸ್ತಾ ಹೋದ್ರೆ ಸೊ ಮಕ್ಕಳಿಗೆ ಏನಾಗೋದಿಲ್ಲ, ಅಷ್ಟೊಂದು ಅರ್ಥ ಆಗೋದಿಲ್ಲ ಅನ್ನೋದು ಗಮನಿಸ್ತೀರಿ. ಹಾಗಾಗಿ ವ್ಯಾಕರಣವನ್ನ ಸಮನ್ವಯಗೊಳಿಸಿ ನೀವು ಕಲಿಸ್ಬೇಕು ಅಂತಂದ್ರೆ ಅದು ಕ್ರಿಯಾತ್ಮಕವಾಗಿರುವಂತ ಚಟುವಟಿಕೆಗಳನ್ನ ಒಳಗೊಂಡಿರ್ಬೇಕು, ಸಾಕಷ್ಟು ಉದಾಹರಣೆಗಳನ್ನ ಒಳಗೊಂಡಿರ್ಬೇಕು. ಆಮೇಲೆ ಮಕ್ಕಳಿಗೆ ಇನ್ನಷ್ಟು ಏನಪ್ಪಾ ಅಂದ್ರೆ ಅರ್ಥ ಪಡಿಸಲು ಅದ್ರ ಜೊತೆಗೆ ಇನ್ನಷ್ಟು ಅಭ್ಯಾಸಗಳು, ರೂಢಿ ಪ್ರಶ್ನೆಗಳು ಇವೆಲ್ಲ ಬರಬೇಕಾಗ್ತದೆ. ಸೊ ಇದರಿಂದ ಏನಾಗುತ್ತೆ, ಮಕ್ಕಳು ಅವುಗಳನ್ನು ಬಿಡಿಸಿ ಕಲಿಯೋದು ಏನಪ್ಪಾ ಅಂದ್ರೆ ಸಾಧ್ಯ ಆಗುತ್ತೆ. ಹಾಗಾಗಿ ಕ್ರಿಯಾತ್ಮಕ ವ್ಯಾಕರಣ ಅಂತಕ್ಕಂಥದ್ದು ಸರಿ ಉತ್ತರ ಸ್ನೇಹಿತರೆ. ಇನ್ನು ನಿಗಮನ ಪದ್ಧತಿ ಅಂತಂದ್ರೆ ಸೂತ್ರದಿಂದ ಉದಾಹರಣೆ ಅಡಿಗೆ ಅಂತ ಹೇಳ್ತೀರಿ. ಓಕೆ, ಅನುಗಮನ ಪದ್ಧತಿ ಅಂದ್ರೆ ಮೊದಲು ಉದಾಹರಣೆಗಳನ್ನು ಕೊಟ್ಟು ಆಮೇಲೆ ಸೂತ್ರಕ್ಕೆ ಹೋಗುವಂಥದ್ದು. ಇವೆರಡು ಕೂಡ ನೆನ್ಪಿಟ್ಕೊಡ್ರಿ, ಇವು ಕೂಡ ಇಂಪಾರ್ಟೆಂಟ್ ಅದಾವ, ಹಿಂದೆ ಎಕ್ಸಾಮ್ನಲ್ಲಿ ಕ್ವಶನ್ಸ್ ಆಗಿದಾವ ಈ ಎರಡು ವಿಚಾರಗಳ ಕುರಿತಾಗಿಯೂ ಕೂಡ. ಅನುಗಮನ ಪದ್ಧತಿ ಅಂತಂದ್ರೆ ಮುಖ್ಯವಾಗಿ ಹೇಳ್ತೀವಿ, ಉದಾಹರಣೆಗಳನ್ನು ನೀಡಿ ಆಮೇಲೆ ಸೂತ್ರದೆಡೆಗೆ ಹೋಗುವಂಥದ್ದು. ಇದರ ಉಲ್ಟಾನೆ ನಿಗಮನ ಪದ್ಧತಿ, ಮೊದಲು ನಿಯಮಗಳನ್ನು ಸೂತ್ರಗಳನ್ನು ತಿಳಿಸಿ ಆಮೇಲೆ ಏನಪ್ಪಾ ಅಂದ್ರೆ ಉದಾಹರಣೆಗಳನ್ನು ತೋರ್ಪಡಿಸುವಂಥದ್ದಾಗಿರ್ತದೆ. ನೆಕ್ಸ್ಟ್ ನೋಡ್ರಿ, ಕಿರಿಯ ಪ್ರಾಥಮಿಕ ಹಂತದ ಭಾಷಾ ಶಿಕ್ಷಣದಲ್ಲಿ ಹೆಚ್ಚು ಒತ್ತು ನೀಡಬೇಕಾಗಿರುವುದು ಯಾವುದು? ನೋಡ್ರಿ, ಕಿರಿಯ ಪ್ರಾಥಮಿಕ ಹಂತದಲ್ಲಿ ಮಕ್ಕಳು ಆಗ್ತಾನೆ ಶಾಲೆಗೆ ಬಂದಿರ್ತಾರೆ, ಸೊ ಅವರಿಗೆ ನೀವು ಭಾಷಾ ಶಿಕ್ಷಣದಲ್ಲಿ ಏನನ್ನ ಹೆಚ್ಚು ಒತ್ತಾಗಿ ನೀಡ್ತೀರಿ? ಆಪ್ಷನ್ ಎ ಸಹಜ ಸಂವಹನಕ್ಕೆ, ಬಿ ಭಾಷಾ ಶುದ್ಧತೆಗೆ, ಸಿ ವ್ಯಾಕರಣ ಕಲಿಕೆಗೆ, ಇನ್ನು ಡಿ ಛಂದಸ್ಸಿನ ಪ್ರಯೋಗ. ನೋಡಿ, ಛಂದಸ್ಸಿನ ಪ್ರಯೋಗ ಅಂತಕ್ಕಂಥದ್ದು ಕಿರಿಯ ಪ್ರಾಥಮಿಕ ಹಂತದ ಮಕ್ಕಳಿಗೆ ನಿಲುಕದೇ ಇರುವಂತಹ ವಿಚಾರ, ಹೌದಾ. 8, 9, 10 ಇಂಥ ತರಗತಿ ಮಕ್ಕಳಿಗೆ ಅಂತಂದ್ರೆ ನಾವಲ್ಲಿ ಬಹಳ ಸಾಕಷ್ಟು ಬಳಸ್ತೀವಿ, ಹಾಗಾಗಿ ಇದು ಅಲ್ಲ. ಇನ್ನು ವ್ಯಾಕರಣ ಕಲಿಕೆಗೆ ಅವ್ರಿಗೆ ನಾವು ಏನಪ್ಪಾ ಅಂದ್ರೆ ಹೆಚ್ಚು ಒತ್ತು ನೀಡಬೇಕಾಗಿಲ್ಲ, ಯಾಕಂದ್ರೆ ಆಗ್ತಾನೆ ಬಂದಿರುವಂತಹ ಮಕ್ಕಳು ಅವು. ಸೊ ಅವುಗಳಿಗೆ ಏನಪ್ಪಾ ಅಂತಂದ್ರೆ ಇದು ಸೂಕ್ತ ಅಲ್ಲ. ಭಾಷಾ ಶುದ್ಧತೆ, ಮಕ್ಕಳು ಏನಪ್ಪಾ ಅಂತಂದ್ರೆ ಆಗ್ತಾನೆ ಸಾಮಾಜೀಕರಣಗೊಳ್ಳುವಂಥದ್ದು ಆಗ್ತಿರ್ತದೆ, ಸೊ ಹಂಗಾಗಿ ಕೆಲವೊಂದು ತಪ್ಪುಗಳು ಸಹಜವಾಗಿ ಆಗ್ತಾವ. ಸೊ ಇಲ್ಲಿ ಭಾಷಾ ಶುದ್ಧತೆಗೆ ಅನ್ನೋದಕ್ಕಿಂತ ಮುಖ್ಯವಾಗಿ ಏನ್ ಮಾಡ್ಬೇಕು, ಸಹಜ ಸಂವಹನಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಮಕ್ಕಳು ಯಾವ ತರ ಏನಪ್ಪಾ ಅಂದ್ರೆ ಸ್ಟಾರ್ಟಿಂಗ್ ಬಂದಾಗ ಇನ್ನೊಬ್ಬರ ಜೊತೆಗೆ ಹೇಗೆ ಬೆರೀತಾರೆ, ಬೆರೀಲಿಕ್ಕೆ ಬಿಡ್ಬೇಕು, ಅವ್ರು ಯಾವ ತರ ಮಾತಾಡ್ತಾರೆ ಅದನ್ನ ಗಮನಿಸಿ ನಂತರದ ಹಂತಗಳಲ್ಲಿ ನಾವೇನ್ ಮಾಡ್ಬೋದು ಅಂತಂದ್ರೆ ಆ ಮಕ್ಕಳಲ್ಲಿ ಏನಾದರೂ ತಪ್ಪುಗಳಾಗ್ತಾ ಇದ್ರೆ ತಿದ್ದಬಹುದಾಗಿರ್ತದೆ. ಹಾಂಗಾಗಿ ಕಿರಿಯ ಪ್ರಾಥಮಿಕ ಹಂತದ ಭಾಷಾ ಶಿಕ್ಷಣದಲ್ಲಿ ಏನಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅಂತಂದ್ರೆ ಅದು ಮುಖ್ಯವಾಗಿ ಸಹಜ ಸಂವಹನಕ್ಕೆ, ಸಹಜವಾಗಿ ಅವರೆಲ್ಲರ ಜೊತೆಗೆ ಬೆರೆತು ಮಾತಾಡುವಂಥದ್ದು, ಸಂವಹನ ಮಾಡುವಂಥದಕ್ಕೆ ನಾವು ಪ್ರೇರೇಪಿಸಬೇಕು ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ನೋಡಿ ಸ್ನೇಹಿತರೆ, ತರಗತಿಯ ಭಾಷಾ ಕಲಿಕೆಯು ಮುಖ್ಯವಾಗಿ ಹೀಗಿರಬೇಕು. ಓಕೆ, ಒಂದು ತರಗತಿಯ ಭಾಷಾ ಕಲಿಕೆ ಯಾವ ರೀತಿ ಇರಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಓಕೆ ನೋಡ್ರಿ, ಭಾಷಾ ಪಠ್ಯ ಪುಸ್ತಕ ಚೌಕಟ್ಟಿನಲ್ಲಿ ಕಲಿಕೆ ಆಗಬೇಕು. ಈ ಭಾಷಾ ಪಠ್ಯ ಪುಸ್ತಕ ಏನು ಕೊಟ್ಟಿರ್ತಾರೆ ಆ ಪಠ್ಯ ಪುಸ್ತಕದ ಚೌಕಟ್ಟಿನೊಳಗನ ಕಲಿಕೆ ಆಗಬೇಕು ಅಂತ ಹೇಳ್ತಾರೆ. ಎರಡನೇದಾಗಿ, ವ್ಯಾಕರಣ ಕಲಿಕೆಯಿಂದ ಭಾಷಾ ಕಲಿಕೆ ಆಗಬೇಕು. ಮೊದಲೇದು ಏನಪ್ಪಾ ಅಂದ್ರೆ ಕೇವಲ ಪಠ್ಯ ಪುಸ್ತಕದ ಚೌಕಟ್ಟಿನಲ್ಲಿ ಕಲಿಕೆ ಆಗಬೇಕು ಅನ್ನೋದು ಸಮಂಜಸ ಆಗಿಲ್ಲ. ಇನ್ನು ವ್ಯಾಕರಣ ಕಲಿಕೆಯಿಂದ ಭಾಷಾ ಕಲಿಕೆ ಆಗಬೇಕು, ಕೇವಲ ವ್ಯಾಕರಣ ಕಲಿಕೆಯಿಂದನೇ ಭಾಷಾ ಕಲಿಕೆ ಆಗಬೇಕು, ಎಲ್ಲವೂ ಕೂಡ ವ್ಯಾಕರಣಬದ್ಧವಾಗಿ ಹೋಗ್ಬೇಕು ಅನ್ನೋದು ಕೂಡ ಏನಪ್ಪಾ ಅಂದ್ರೆ ಈ ಒಂದು ತರಗತಿ ಭಾಷಾ ಕಲಿಕೆಯಲ್ಲಿ
ಮುಖ್ಯ ಅನ್ಸಂಗಿಲ್ಲ. ಏನು ಸಂವಹನ ಕ್ರಿಯೆಯಿಂದ ಭಾಷಾ ಕಲಿಕೆ ಆಗಬೇಕು. ಸೊ ಮಕ್ಕಳು ಏನಾಗುತ್ತಾ ಎಲ್ಲರ ಜೊತೆ ಬೆರೆತು ಸಂವಹನ ಮಾಡ್ತಾ ಮಾಡ್ತಾ ಕಲಿಕೆ ಆಗ್ಬೇಕು ಅಂತ ಹೇಳ್ತಾರೆ. ಸೊ ಇದು ಕೂಡ ಅಲ್ಲ, ಇವೆಲ್ಲವನ್ನೂ ಒಳಗೊಂಡಂತೆ ಏನಪ್ಪ ಅಂತಂದ್ರ ರಚನಾತ್ಮಕ ಅಭ್ಯಾಸಗಳ ಮೂಲಕ ಏನಾಗಬೇಕು ಅಂದ್ರೆ ಕಲಿಕೆ ಆಗ್ಬೇಕು. ಹೌದಾ? ಏನಂದ್ರೆ ಯಾವ ಮಗು ಏನಪ್ಪಾ ಅಂದ್ರೆ ತರಗತಿಯಲ್ಲಿ ಕಲಿತಾ ಇರ್ತದೋ, ಸೊ ಅದು ಏನಾಗ್ಬೇಕು, ಪಠ್ಯ ಪುಸ್ತಕಗಳನ್ನ ಬಳಸ್ಬೇಕು, ಸಂಪನ್ಮೂಲ ಪುಸ್ತಕಗಳಿಗೆ ಅವರಿಗೆ ನಾವು ನೆರವಾಗಿ ಕೊಟ್ಟು ಅವರಿಗೆ ಕಲಿಸುವಂಥದ್ದು ಇರಬೇಕು, ಅಭ್ಯಾಸಗಳನ್ನ ರೂಢಿಗಳನ್ನ ಕೊಡುವಂಥದ್ದು ಇರಬೇಕು. ಸಂವಹನ ಕಲೆ ಆಮೇಲೆ ವ್ಯಾಕರಣದ ಮೂಲಕ ಎಲ್ಲದರ ಮೂಲಕ ರಚನಾತ್ಮಕವಾಗಿ ಏನ್ ಮಾಡ್ಬೇಕು, ಮಗು ಅಭ್ಯಾಸಗಳನ್ನು ಮಾಡ್ತಾ ಭಾಷೆನ ಕಲಿಬೇಕು ಅಂತಕ್ಕಂಥದ್ದು ಡಿ ಸರಿಯಾದ ಆಯ್ಕೆ ಸ್ನೇಹಿತರೆ. ಕ್ಲಿಯರಾ? ನೆಕ್ಸ್ಟ್ ನೋಡೋಣ. ಓಕೆ, ನೀವು ಕೂಡ ಏನಪ್ಪಾ ಅಂದ್ರೆ ಪ್ರಶ್ನೆಗಳು ಬಂದಾಗ ಇದರಲ್ಲಿ ಸರಿ ಉತ್ತರ ಯಾವುದಾಗಿರಬಹುದು ಅನ್ನೋದನ್ನ ಊಹಿಸ್ರಿ, ಆಮೇಲೆ ಸರಿಯಾದ ಉತ್ತರ ಯಾವುದು ಅನ್ನೋದನ್ನ ಮ್ಯಾಚ್ ಮಾಡಿ ನೋಡ್ರಿ. ಯಾರೆಲ್ಲ ಏನಪ್ಪಾ ಅಂದ್ರೆ ಈಗಾಗಲೇ ಡಿ ಎಡ್ ಬಿ ಎಡ್ ಮುಗಿಸಿ ನೀವು ಒಂದು ಶಾಲೆಗೆ ಟೀಚ್ ಮಾಡಕ್ ಹೋಗ್ತಿರ್ತೀವಿ, ಅವ್ರಿಗೆ ಏನಾಗುತ್ತೆ ಒಂದು ಚೂರು ಸಲೀಸಾಗುತ್ತೆ, ಈಸಿ ಆಗುತ್ತೆ. ಯಾಕಂತಂದ್ರೆ ಅಲ್ಲಿ ಏನಾಗ್ಬಿಟ್ಟಿರ್ತದೆ ಸ್ನೇಹಿತರೆ, ಪ್ರಾಕ್ಟಿಕಲ್ ನೀವು ಬಂದ್ಬಿಟ್ಟಿರ್ತದೆ, ಹೌದಲ್ವಾ? ಹಾಗಾಗಿ ಸೊ ಇವು ಏನಪ್ಪಾ ಅಂದ್ರೆ ಅಪ್ಲೈಡ್ ಟೈಪ್ ಇರ್ತಾವ ಎಕ್ಸಾಮ್ ಒಳಗಡೆ. ಹಾಗಾಗಿ ಒಂದು ಚೂರು ವಿಚಾರ ಮಾಡಿ ಸರಿಯಾದ ಯಾವುದು ಉತ್ತರ ಆಗಬಹುದು ಅನ್ನೋದನ್ನು ಊಹಿಸಿ ಅಥವಾ ಕಂಡಿಡ್ಕೊಂಡು ಉತ್ತರಿಸ್ರಿ, ಗಡಿಬಿಡಿ ಬೇಡ. ಕನ್ನಡ ಕೈಬರಹ ಕಲಿಸುವ ಮೊದಲು ಕನ್ನಡ ಕೈಬರಹ ಕಲಿಸುವ ಮೊದಲ ಹಂತದಲ್ಲಿ ಪಾಲಿಸಬೇಕಾದದ್ದೇನು? ಈಗ ಕೈಬರಹದಲ್ಲಿ ಏನಪ್ಪಾ ಅಂದ್ರೆ ನೀವು ಅಕ್ಷರಗಳನ್ನ ಮಕ್ಕಳಿಗೆ ಕಲಿಸ್ತಾ ಇರ್ತೀರಿ ಕನ್ನಡದ ಕುರಿತಾಗಿ. ಹಾಗಾದ್ರೆ ಮೊದಲು ಯಾವ ಹಂತವನ್ನ ಪಾಲಿಸಬೇಕು? ಒಂದನೇದು ರೇಖಾ ಹಾಗೂ ಅಕ್ಷರ ವಿನ್ಯಾಸದಲ್ಲಿ ಅಭ್ಯಾಸ ಮಾಡಿಸ್ಬೇಕು. ಎರಡನೇದು ಕಾಗುಣಿತ ವಿನ್ಯಾಸಗಳ ಅಭ್ಯಾಸ ಮಾಡಿಸ್ಬೇಕು. ಮೂರನೇದು ಅಕ್ಷರಗಳನ್ನು ಸುಂದರವಾಗಿ ವಿನ್ಯಾಸಗೊಳಿಸುವ ಅಭ್ಯಾಸ ಮಾಡಿಸ್ಬೇಕು. ಇನ್ನು ನಾಲ್ಕು ಲೇಖನ ಚಿಹ್ನೆಗಳನ್ನು ವಿನ್ಯಾಸಗೊಳಿಸುವ ಅಭ್ಯಾಸ ಅಂತಿದೆ. ನೋಡ್ರಿ, ಲೇಖನ ಚಿಹ್ನೆ, ಅಕ್ಷರಗಳನ್ನು ಸುಂದರವಾಗಿ ವಿನ್ಯಾಸಗೊಳಿಸುವ ಅಭ್ಯಾಸಗಳು, ಹೌದಾ? ಇವೆಲ್ಲ ಏನಾಗ್ತಾವೆ, ಲೇಖನ ಚಿಹ್ನೆ ಅಂತಂದ್ರು ಮಾಧ್ಯಮಿಕ ಹಂತದಲ್ಲಿ ನೀವೆಲ್ಲ ಇದು ಮಾಡುವಂಥದ್ದು, ಅಕ್ಷರಗಳನ್ನು ಸುಂದರವಾಗಿ ಬಳಸುವುದು ಕೂಡ ಮಾಧ್ಯಮಿಕ ಹಂತದಲ್ಲಿ ನೀವು ಗಮನಿಸ್ತೀರಿ, ಹೌದಾ? ಕಾಗುಣಿತ ವಿನ್ಯಾಸಗಳ ಅಭ್ಯಾಸ, ಸೊ ಅದು ಆರಂಭದಲ್ಲಲ್ಲ, ಮೊದಲ ಹಂತ ಅಂತಂದ್ರೆ ಏನಾಗತ್ತೆ, ಮಕ್ಕಳಿಗೆ ರೇಖೆಗಳನ್ನ ಅಕ್ಷರ ಯಾವ ರೀತಿ ಹುಟ್ಟತಾವ ಅನ್ನುವಂಥ ವಿನ್ಯಾಸಗಳನ್ನ ಏನಪ್ಪಾ ಅಂದ್ರೆ ಅಭ್ಯಾಸ ಮಾಡಿಸ್ಬೇಕಾಗ್ತದೆ. ಮಗು ಆಗ್ತಾನೆ ಬಂದಾಗ ನೀವು ಅದನ್ನ ಏ ಹಿಂಗೆ ಬರಿ ಹೀಗೆ ಬರಿ ಅಂತ ಹಿಂಗ ಹೇಳ್ತಾ ಹೋದ್ರಿ ಅಂತಂದ್ರ ಅದಕ್ಕೆ ಅರ್ಥ ಆಗೋದಿಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಆರಂಭದಲ್ಲಿ ಮಕ್ಕಳಿಗೆ ರೇಖೆಗಳು ಬರೆಸುವಂಥದ್ದೆಲ್ಲ ನಡೀತಿರ್ತದೆ. ಅದಾದ್ಮೇಲೆ ಏನಾಗ್ತದೆ, ಅಕ್ಷರಗಳನ್ನ ಈ ತರನ ಬರಿಬೇಕು ಅನ್ನುವಂಥದ್ದನ್ನ ಒಂದೊಂದಾಗಿ ಹೇಳ್ಕೊಡ್ತಾ ಹೋಗ್ತಾರೆ. ಸೊ ಮುಖ್ಯವಾಗಿ ಏನಾಗತ್ತೆ ಅಂದ್ರೆ ರೇಖಾ ಹಾಗೂ ಅಕ್ಷರ ವಿನ್ಯಾಸದ ಅಭ್ಯಾಸ ಮಾಡಿಸಿದ ಮೇಲೆ ಆಮೇಲೆ ಕಾಗುಣಿತ ವಿನ್ಯಾಸಗಳ ಅಭ್ಯಾಸ, ಅಕ್ಷರಗಳನ್ನು ಸುಂದರವಾಗಿ ಬರೆಯುವಂಥದ್ದು, ಲೇಖನ ಚಿಹ್ನೆಗಳನ್ನು ಬಳಸುವಂಥದ್ದು ಇವೆಲ್ಲ ಉಂಟಾಗ್ತವೆ. ಒಂದನೇದು ಸರಿ ಉತ್ತರ. ನೆಕ್ಸ್ಟ್ ನೋಡಿ, ತರಗತಿಯ ಕಲಿಕೆಯಲ್ಲಿ ಹಿಂದುಳಿದಿರುವ ಮಕ್ಕಳಿಗೆ ನೀಡಬೇಕಾದ ನೆರವು ಏನು? ತರಗತಿಯಲ್ಲಿ ಮಕ್ಕಳು ಏನಪ್ಪಾ ಅಂದ್ರೆ ಹಿಂದುಳಿದಿದಾರ ಅಂತ ಮಕ್ಕಳಿಗೆ ನೀವು ಯಾವ ರೀತಿಯಾಗಿರುವಂತ ನೆರವನ್ನ ಕೊಡ್ತೀರಿ? ಜಸ್ಟ್ ಐ ಥಿಂಕ್ ಕ್ವಶನ್ ಆಯ್ತಲ್ಲ ಆಗಲ್ಲ. ಇದು ನಿರಂತರ ಮನೆಗೆಲಸ ಅಭ್ಯಾಸ, ನೈದಾನಿಕ ಪರೀಕ್ಷಾ ನಿರ್ವಹಣೆ, ಏನ್ ಮಾಡ್ತೀರಿ, ಪರಿಹಾರ ಬೋಧನೆ ಕೊಡ್ತೀರಿ, ಹೌದಲ್ವಾ? ಪರಿಹಾರ ಬೋಧನೆ ನೀಡುವುದ್ರ ಮೂಲಕ ಅವರಲ್ಲಿ ಕಲಿಕೆಯಲ್ಲಿ ಮುಂದುವರಿಯಲು ಏನಪ್ಪಾ ಅಂದ್ರೆ ಅವರಿಗೆ ನೆರವನ್ನ ಕೊಡುವಂಥದ್ದು, ಅದು ಸಿ ಆಗತ್ತೆ ಸ್ನೇಹಿತರೆ. ಸಿ ಸ್ಟಾರ್ಟಿಂಗ್ ಅಲ್ಲೇ ನೋಡಿದ್ವಿ ಅನ್ಕೊಂತೀವಿ. ಇನ್ನಿದೆ ನೋಡ್ರಿ, ಪಠ್ಯದ ಬಗ್ಗೆ ಸ್ಥೂಲವಾದ ಗ್ರಹಿಕೆಯನ್ನು ಪರೀಕ್ಷಿಸಲು ಕೇಳಬಹುದಾದ ಪ್ರಶ್ನೆಗಳು ಯಾವುದು ಅಂತಿದೆ. ಇದು ಕೂಡ ರಿಪೀಟೆಡ್ ಕ್ವಶನ್ ಸ್ನೇಹಿತರೆ. ಯಾವ್ದಿದು, ಪುನರಾವರ್ತನೆ ಪ್ರಶ್ನೆಗಳು ಅಂತ ಹೇಳ್ತೀವಿ. ಪುನರಾವರ್ತನೆ ಪ್ರಶ್ನೆಗಳನ್ನ ಏನಪ್ಪಾ ಅಂದ್ರೆ ಪಠ್ಯದ ಬಗ್ಗೆ ಸ್ಥೂಲವಾಗಿ ಗ್ರಹಿಸಲು ಮಕ್ಕಳಿಗೆ ನಾವು ಈ ಪ್ರಶ್ನೆಗಳನ್ನು ಕೇಳ್ತೇವೆ. ಓಕೆ, ನೆಕ್ಸ್ಟ್, ಭಾಷಾ ಕೌಶಲ್ಯಗಳನ್ನು ಸ್ವಯಂ ಅಭ್ಯಾಸಗಳೊಂದಿಗೆ ಕಲಿಯಲು ನೆರವಾಗುವ ಸಾಧನ ಯಾವುದು? ಇದು ಕೂಡ ರಿಪೀಟ್ ಆಗದ ಭಾಷಾ ಪ್ರಯೋಗಾಲಯ ಅಂತಕ್ಕಂಥದ್ದು ಗಮನಿಸಿದೀವಿ ಆಗಲೇ. ಭಾಷಾ ಪ್ರಯೋಗಾಲಯ, ಭಾಷೆ ಹಾಗೂ ವಿಷಯ ತಿಳುವಳಿಕೆಯನ್ನು ವೃದ್ಧಿಸಲು ಪಠ್ಯ ಪುಸ್ತಕಕ್ಕೆ ಉತ್ತಮ ಪರಿಕರ ಯಾವುದು? ಭಾಷೆ ಹಾಗೂ ವಿಷಯ ತಿಳುವಳಿಕೆಯನ್ನ ವೃದ್ಧಿಸಬೇಕಾದ್ರೆ ಏನಪ್ಪಾ ಅಂದ್ರೆ ಪಠ್ಯ ಪುಸ್ತಕಕ್ಕೆ ಪೂರಕ ಪರಿಕರ ಅಂತಂದ್ರೆ ಅದು ಪುಸ್ತಕ. ಯಾವ ಪುಸ್ತಕ? ಸಂಪನ್ಮೂಲ ಪುಸ್ತಕ ಆಗಿರ್ತದೆ. ದಿಸ್ ಇಸ್ ಆಲ್ಸೋ ರಿಪೀಟ್. ಕನ್ನಡ ಭಾಷೆಯ ವಾಕ್ಯ ರಚನೆಯಲ್ಲಿ ಸಹಜವಾದದ್ದು ಯಾವುದು? ಕನ್ನಡ ಭಾಷೆಯ ವಾಕ್ಯ ರಚನೆಯಲ್ಲಿ ಸಹಜವಾಗಿರುವಂಥದ್ದು ಯಾವ್ದು ನೋಡ್ರಿ? ಕರ್ತರಿ ಹಾಗೂ ಕರ್ಮಣಿ ಪ್ರಯೋಗಗಳು. ಕರ್ಮಣಿ ಪ್ರಯೋಗ, ಕರ್ತರಿ ಪ್ರಯೋಗ ಮೇಲಿನ ಯಾವುದು ಅಲ್ಲ ಅಂತಿದೆ. ಹಾಗಾದ್ರೆ ನಮ್ಮ ಕನ್ನಡ ಭಾಷೆ ಏನಿದೆಲ್ಲ, ಕನ್ನಡ ಭಾಷೆಯೊಳಗ ಸಹಜವಾಗಿರುವಂತಹ ವಾಕ್ಯ ರಚನೆ ಯಾವುದಾಗ್ತದೆ? ಉದಾಹರಣೆ ಗಮನಿಸ್ರಿ, ರವಿಯು ಹಣ್ಣನ್ನು ತಿಂದನು, ಹೌದ? ರವಿಯು ಹಣ್ಣನ್ನು ತಿಂದನು. ರಾಮನು ಶಾಲೆಗೆ ಹೋದನು.
ನಾವು ಎಲ್ಲಾ ಒಂದು ಪಠ್ಯಪುಸ್ತಕದಲ್ಲಿ ಓದುವಂತಹ ಎಲ್ಲ ವಾಕ್ಯ ರಚನೆಗಳು ಹೀಗೆ ಇರ್ತವೆ. ಹೇಗಿರ್ತಾವ ಅಂದ್ರೆ ಏನರ್ಥ, ಮೊದಲು ಕರ್ತೃ, ಆಮೇಲೆ ಕರ್ಮಪದ, ಕೊನೆಗೆ ಕ್ರಿಯಾಪದ. ಹಿಂಗೆ ಬರುತ್ತಲ್ಲ, ಕ್ರಿಯಾಪದ ಬರ್ತದ. ತಿಂದನು, ಹೋದನು, ಮಾಡಿದನು, ನೋಡಿದನು, ಕೇಳಿದನು, ಹಾಡಿದನು. ಹೌದಾ? ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಕರ್ತೃ ಪ್ರಧಾನವಾಗಿರುವಂತಹ ವಾಕ್ಯ ಕರ್ತರಿ ಪ್ರಯೋಗ ಅಂತ ಕರಿತೀವಿ. ಹಾಗಾಗಿ ಕನ್ನಡ ಭಾಷೆಯ ವಾಕ್ಯ ರಚನೆಯಲ್ಲಿ ಸಹಜವಾಗಿರುವಂಥದ್ದು ಕರ್ತರಿ ಪ್ರಯೋಗ. ಕರ್ಮಣಿ ಪ್ರಯೋಗ ಅಂತ ಅಂದ್ರೆ ಯಾವುದ್ರಿ? ರವಿಯಿಂದ ಹಣ್ಣು ತಿನ್ನಲ್ಪಟ್ಟಿತ್ತು. ರವಿಯಿಂದ ಹಣ್ಣು ತಿನ್ನಲ್ಪಟ್ಟಿತ್ತು ಅನ್ನುವಂಥದ್ದು ಏನಾಗುತ್ತೆ ಅಂದ್ರೆ ಸ್ನೇಹಿತರೆ, ಕರ್ಮಣಿ ಪ್ರಯೋಗ ಅಂತ ಕರೆಸ್ಕೊಂತದ. ಕರ್ಮಣಿ ಪ್ರಯೋಗ, ಕರ್ಮಣಿ ಪ್ರಯೋಗದಲ್ಲಿ ಏನಪ್ಪ ಅಂದ್ರೆ ಕ್ರಿಯಾಪದ ಯಾವಾಗಲೂ ಅಲ್ಪಡುವ ಎನ್ನುವಂಥದ್ದನ್ನು ಒಳಗೊಂಡಿರ್ತದೆ. ಆಮೇಲೆ ಕರ್ತೃ ಏನಾಗಿರ್ತದೆ ಅಂದ್ರೆ ತೃತೀಯ ವಿಭಕ್ತಿಯನ್ನು ಹೊಂದಿರ್ತದೆ ಕರ್ತೃ ಕರ್ಮಣಿ ಪ್ರಯೋಗದಲ್ಲಿ. ಮತ್ತು ಕರ್ಮಪದ ಏನಾಗಿರ್ತದೆ? ಪ್ರಥಮ ವಿಭಕ್ತಿಯಲ್ಲಿರ್ತದೆ. ಪ್ರಥಮ ನೆನ್ಪಿಟ್ಕೊಳ್ರಿ, ಕರ್ಮಣಿ ಪ್ರಯೋಗದಲ್ಲಿ ಕರ್ತೃ ತೃತೀಯ ವಿಭಕ್ತಿಯಲ್ಲಿ, ಕರ್ಮಪದ ಪ್ರಥಮ ವಿಭಕ್ತಿಯಲ್ಲಿರ್ತದೆ. ಆದರೆ ಕರ್ತರಿ ವಾಕ್ಯದಲ್ಲಿ ಕರ್ತೃ ಏನಾಗಿರ್ತಾನ? ಪ್ರಥಮ ವಿಭಕ್ತಿಯಲ್ಲಿರ್ತಾನೆ. ಪ್ರಥಮ ವಿಭಕ್ತಿಯಲ್ಲಿ ಕರ್ತೃ, ಮತ್ತು ಕರ್ಮಪದ ಏನಾಗುತ್ತೆ? ದ್ವಿತೀಯ ವಿಭಕ್ತಿಯಲ್ಲಿ ಇರ್ತದೆ. ಕರ್ಮಪದ ದ್ವಿತೀಯ ವಿಭಕ್ತಿಯಲ್ಲಿ. ಕ್ವಶನ್ ಕೇಳಿದ್ದಾಗ್ಯದ ಹಿಂದೆ ಎಲ್ಲ ಏನಪ್ಪಾಂದ್ರೆ SDAFD ಒಳಗೆ ಕ್ವಶನ್ ಬಂದವು. ಕರ್ತರಿ ಪ್ರಯೋಗದಲ್ಲಿ ಕರ್ತೃ ಡ್ಯಾಶ್ ವಿಭಕ್ತಿಯಲ್ಲಿ ಇರ್ತಾನೆ. ಕರ್ತರಿ ಪ್ರಯೋಗದಲ್ಲಿ ಕರ್ತೃ ಪ್ರಥಮ ವಿಭಕ್ತಿಯಲ್ಲಿ, ಕರ್ಮಣಿ ಪ್ರಯೋಗದಲ್ಲಿ ಕರ್ತೃ ತೃತೀಯ ವಿಭಕ್ತಿಯಲ್ಲಿ. ಕರ್ತರಿ ಪ್ರಯೋಗದಲ್ಲಿ ಕರ್ಮಪದ ದ್ವಿತೀಯ ವಿಭಕ್ತಿಯಲ್ಲಿ, ಕರ್ಮಣಿ ಪ್ರಯೋಗದಲ್ಲಿ ಕರ್ಮಪದ ಪ್ರಥಮ ವಿಭಕ್ತಿಯಲ್ಲಿ ಇರ್ತದೆ. ಇಂಪಾರ್ಟೆಂಟು, ಇವುಗಳನ್ನು ಚೂರು ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ನೋಡೋಣ ಸ್ನೇಹಿತರೆ, ಮಕ್ಕಳಿಗೆ ಓದು ಕಲಿಸುವ ವೈಜ್ಞಾನಿಕ ಪದ್ಧತಿ ಯಾವುದು? ಓಕೆ, ಮಕ್ಕಳಿಗೆ ಓದನ್ನು ಕಲಿಸುವಂತಹ ವೈಜ್ಞಾನಿಕ ಪದ್ಧತಿ ಈ ಕೆಳಗಿನವುಗಳಲ್ಲಿ ಯಾವುದಾಗಿರ್ತದೆ? ಅನುಗಮನ ಪದ್ಧತಿ, ಪದಮಾಲಾ ಪದ್ಧತಿ, ಅಕ್ಷರಮಾಲಾ ಪದ್ಧತಿ, ವಾಕ್ಯಮಾಲಾ ಪದ್ಧತಿ ಅಂತಿದೆ. ನಾನು ನಿಮಗಾಗಲೇ ಹೇಳಿದೆ, ಅನುಗಮನ ಪದ್ಧತಿ ಅಂದ್ರೆ ಉದಾಹರಣೆಗಳಿಂದ ಸೂತ್ರದೆಡೆಗೆ ಅಂತೇಳಿ. ಸೊ ಮಕ್ಕಳಿಗೆ ಓದು ಕಲಿಸುವಂತಹ ವೈಜ್ಞಾನಿಕ ಪದ್ಧತಿ ಇದಾಗಿರೋದಿಲ್ಲ. ಪದಮಾಲಾ ಪದ್ಧತಿ ಅಂದ್ರೆ ಪದ ಪದಗಳನ್ನು ಜೋಡಿಸುವಂಥದ್ದು ಪದಮಾಲಾ ಪದ್ಧತಿ ಇದು ಕೂಡ ಅಲ್ಲ. ಅಕ್ಷರಮಾಲಾ ಪದ್ಧತಿ ಕೂಡ ಆಗಲ್ಲ. ವಾಕ್ಯಮಾಲಾ ಪದ್ಧತಿ, ಮಕ್ಕಳಿಗೆ ನೀವು ಓದು ಕಲಿಸುವಾಗ ಏನ್ ಮಾಡ್ತೀರಿ? ವಾಕ್ಯಗಳನ್ನು ಒಂದೊಂದಾಗಿ ಜೋಡಿಸಿ ಜೋಡಿಸಿ ಆ ವಾಕ್ಯಗಳ ಮೂಲಕ ಏನಪ್ಪಾ ಅಂದ್ರೆ ಮಕ್ಕಳಿಗೆ ಓದು ಕಲಿಸುವಂಥದ್ದು ಉತ್ತಮವಾಗಿರುವಂತಹ ವೈಜ್ಞಾನಿಕ ಪದ್ಧತಿ ಆಗಿರುವಂಥದ್ದು ಡಿ. ಸರಿ, ಅದು ಉತ್ತರ ಡಿ. ನೆಕ್ಸ್ಟ್ ನೋಡ್ರಿ, ವಿದ್ಯಾರ್ಥಿಗಳ ಕಲಿಕೆಯನ್ನು ಪ್ರತಿ ಹಂತದಲ್ಲಿ ಪರಿಶೀಲಿಸುತ್ತಾ ಕಲಿಸಲು ಸಹಾಯಕವಾದ ಬೋಧನಾ ಪದ್ಧತಿ ಯಾವುದು? ಯಾವ್ದು ನೋಡ್ರಿ, ವಿದ್ಯಾರ್ಥಿಗಳ ಕಲಿಕೆಯನ್ನು ಪ್ರತಿ ಹಂತದಲ್ಲಿ ಪರಿಶೀಲಿಸುತ್ತಾ ಕಲಿಸಲು ಸಹಾಯಕವಾದಂತಹ ಬೋಧನಾ ಪದ್ಧತಿ ಅಂತ ಕೇಳ್ತಿದ್ದಾರೆ. ಸೊ ಉಪನ್ಯಾಸ ಪದ್ಧತಿ, ಪಾತ್ರ ನಿರ್ವಹಣಾ ಪದ್ಧತಿ, ಕಥನ ಪದ್ಧತಿ ಮತ್ತು ಪ್ರಶ್ನೋತ್ತರ ಪದ್ಧತಿ ಅಂತಿದೆ. ಓಕೆ, ಇಲ್ಲಿ ಏನಾಗುತ್ತೆ ನೋಡ್ರಿ, ವಿದ್ಯಾರ್ಥಿಗಳ ಕಲಿಕೆ, ಆ ಕಲಿಕೆಯನ್ನು ಪ್ರತಿ ಹಂತದೊಳಗೆ ನೀವು ಏನ್ ಮಾಡ್ತೀರಿ? ಪರಿಶೀಲನೆ ಮಾಡ್ತೀರಿ. ಯಾವುದ್ರ ಮೂಲಕ? ಮಕ್ಕಳಿಗೆ ಪ್ರಶ್ನೆಗಳನ್ನು ಕೇಳೋದ್ರ ಮೂಲಕ. ಸೊ ಮಕ್ಕಳಿಗೆ ನೀವು ಪಾಠ ಹೇಳಿದಾದ್ಮೇಲೆ ಪ್ರಶ್ನೆಗಳನ್ನು ಕೇಳಿದಾಗ ಆ ಮಕ್ಕಳು ಉತ್ತರಿಸಲು ಸಫಲರಾಗ್ತಾ ಇದ್ದಾರೆ ಅಂತಂದ್ರೆ ನೀವು ಹೇಳಿದಂತಹ ಪಾಠ ಅವರಿಗೆ ಅರ್ಥ ಆಗೈತಿ ಅಂತ ಅರ್ಥ. ಸಪೋಸ್ ಅವರು ಒಂದು ವೇಳೆ ಉತ್ತರಿಸಲಿಕ್ಕೆ ಕಷ್ಟ ಪಡ್ತಿದ್ರು ಅಂತಂದ್ರೆ ಅವರಿಗೆ ಅರ್ಥ ಆಗಿಲ್ಲ, ಅಥವಾ ಅವರು ಅರ್ಥ ಮಾಡ್ಕೊಳ್ಳೋಂಥ ಸಾಮರ್ಥ್ಯವನ್ನು ಕೂಡ ಪಡೆದುಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ ಅಂತ ಅರ್ಥ ಆಗುತ್ತೆ. ಹೀಗಾಗಿ ಸೊ ಪ್ರತಿ ಹಂತದಲ್ಲಿ ಪರಿಶೀಲಿಸುತ್ತಾ ಕಲಿಸಲು ನೆರವಾಗುವ ಸಹಾಯಕವಾಗುವ ಬೋಧನಾ ಪದ್ಧತಿ ಪ್ರಶ್ನೋತ್ತರ ಪದ್ಧತಿ ಅಂತ ಹೇಳ್ತೀರಿ. ಓಕೆ, ಡಿ ಸರಿ ಉತ್ತರ ಆಗುತ್ತೆ ಇಲ್ಲಿ. ಓಕೆ, ಇದಿಷ್ಟು ಭಾಗ ಒಂದಾಗಿತ್ತು, ಸಾಮಾನ್ಯ ಕನ್ನಡ. ಸೊ ಕನ್ನಡದ ಬೋಧನಾ ಪದ್ಧತಿ, ಕನ್ನಡದ ಬೋಧನಾ ಪದ್ಧತಿಗೆ ಸಂಬಂಧಿಸಿದಂತೆ ಇನ್ನಷ್ಟು ಏನಪ್ಪ ಅಂದ್ರೆ ಈ ಬೋಧನಾ ಪದ್ಧತಿಗೆ ಸಂಬಂಧಿಸಿದ ವಿಡಿಯೋಸ್ಗಳನ್ನು ನಾನು ನಿಮಗೆ ನೀಡ್ತಾ ಬರ್ತೀನಿ. ಈಗಾಗಲೇ ಸೋಷಿಯಲ್ ಸೈನ್ಸ್ ಸಮಾಜ ವಿಜ್ಞಾನ ಬೋಧನಾ ಪದ್ಧತಿ ನೀಡ್ತಾ ಇರೋದು ನೋಡ್ತಿದ್ದೀರಿ ಸ್ನೇಹಿತರೆ. ಕನ್ನಡ ಬೋಧನಾ ಪದ್ಧತಿ ಕೂಡ ಹಾಕ್ತಾ ಇರ್ತೀನಿ. ಇನ್ನು ಅದೇ ರೀತಿಯಾಗಿ ಸೈಕಾಲಜಿಗೆ ಸಂಬಂಧಿಸಿದ ಕ್ವಶನ್ಸ್ಗಳನ್ನು ಕೂಡ ನೀವು ನೋಡ್ತೀರಿ. ಪ್ರತಿ ರಾತ್ರಿ 9:35ಕ್ಕೆ ಲೈವ್ ತರಗತಿ ಇರ್ತದೆ. ಸೊ ಅಲ್ಲಿ ಕೂಡ ನಾವು ಸೋಷಿಯಲ್ ಸೈನ್ಸ್ ತರಗತಿಯ ಪ್ರಶ್ನೋತ್ತರಗಳನ್ನು ಬಿಡಿಸ್ತಾ ಇದ್ದೀವಿ. ಸೊ ಅವುಗಳನ್ನು ನೋಡ್ರಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ. ಸೊ ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇನ್ನಷ್ಟು ಇದೇ ರೀತಿಯಾಗಿರುವಂಥ ಉತ್ತಮ ಮಾಹಿತಿಗಳನ್ನು ನೀವು ಇಲ್ಲಿ ಪಡಿತೀರ. ಇದು ನನ್ನ ಟೆಲಿಗ್ರಾಮ್ ಆಗಿರ್ತದೆ, ರಮೇಶ್ ಅಕಾಡೆಮಿ ಅಂತಕ್ಕಂಥದ್ದು, ಜಾಯ್ನ್ ಆಗ್ರಿ. ಅನಕಾಡೆಮಿಲಿ ನೀವು ಕೂಡ ನನ್ನ ತರಗತಿಗಳನ್ನು ಕಾಣಬಹುದಾಗಿರ್ತದೆ. ಸೊ ಇದನ್ನು ಗಮನಿಸ್ಬೋದು. ಸರಿ, ಮತ್ತೆ ಭೇಟಿಯಾಗೋಣಲ್ಲ ಮುಂದಿನ ತರಗತಿಯಲ್ಲಿ. ಥ್ಯಾಂಕ್ ಯು. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ನಮಗೆ ತಿಳಿಸಿ. ಧನ್ಯವಾದ ಸರ್.